ಕುರಿವಾದಂತಹ ಹನುಮನಿಗೆ ಬೆಂಕಿಯನ್ನ ಇಟ್ಟು ಭಸ್ಮವನ್ನ ಮಾಡಿ ನಾವೇ ಇಲ್ಲಿಂದ ಹೊರಟು ಹೋಗಬೇಕು. ಅನಲೆ ಅರ್ಪಣೆಯಾಗಲಿ ನುತಲಾತಳೋದರಿ ಮನದಿ ನಿರ್ಧರಿಸುತ್ತ ಕೋಟಿಗೆ ಇಟ್ಟಳು ಕಿಚ್ಚನು ಕುಡಿ
ನಡುಗು ತಾಯಿಗೆ ಎನ್ನುವುದಾಗಿ ಕೂಗಿಕೊಳ್ಳುತ್ತಾ ಇದ್ದೆ. ಮತ್ತೊಂದು ಸ್ಥಿತಿಯನ್ನು ಕಂದ, ಸಾಮ್ರಾಜ್ಯವನ್ನು ಆಳಿದಂತಹ ಅನೇಕರು, ಸಾವಿರ ಸಾವಿರ ಲಕ್ಷ ಲಕ್ಷ ಜನರ ದಾಹವನ್ನು ತಣಿಸಿದವರು, ಅಂತ ಸಾಮ್ರಾಜ್ಯದ ಪೀಠವನ್ನೇರುವ ನೀನು ಇವತ್ತು ಒಂದು ತುತ್ತು ನೀರಿಗೂ ಗತಿ ಇಲ್ಲದೆ ಹೋಯಿತೆ ಮಗನೇ. ಬಿಜನೂರಿನಲ್ಲಿ 300ಕ್ಕೂ ಹೆಚ್ಚು ಬಾವಿಯನ್ನು ತೋಡಿಸಿದಂತ ನಮಗೆ ಇಂದು ಕುಟ್ಟುವುದಕ್ಕೂ ಒಂದು ತೊಟ್ಟು ನೀರಿಲ್ಲದೆ ಹೋಯ್ತಲ್ಲ ತಾಯಿ. ಮಗ ಅಮ್ಮ, ಹೆಚ್ಚೇನು, ತಾಯಿಯಾದರೂ ತನ್ನ ಮಗುವಿಗೆ ತನ್ನ ಎದೆಯ ಹಾಲನ್ನೇ ಕುಡಿಸಿ ಆ ಸೌಭಾಗ್ಯವನ್ನು ಕಂಡು ಸಂತೋಷ ಪಡಬೇಕಿತ್ತು ಮಗನೇ. ಎದೆ ಹಾಲನ್ನಾದ್ರೂ ಕೊಡುತ್ತಾಯಿ ಮಗನೇ, ಎದೆ ಹಾಲನ್ನು ಉಂಡಿಸುವ ಸೌಭಾಗ್ಯ ನನಗಿಲ್ಲ. ಕಾರಣ ನಿನ್ನನ್ನು ನಾನು ದತ್ತು ಪಡೆದವಳಾಗಿದ್ದೇನೆ. ಆದ್ರೆ ಎದೆಯ ಹಾಲಿಲ್ಲ ಮಗ, ನಿನ್ನ ದೊಡ್ಡ ಹಣಗುತ್ತಾ ಇದೆ. ಇಗೋ ನನ್ನ ಎದೆಯ ರಕ್ತವನ್ನೇ ನಿನಗೆ ಉಣಿಸ್ತಾ ಇದ್ದೇನೆ ಮಗನೇ. ಎದೆಯ ರಕ್ತವನ್ನೇ ಎಲ್ಲ ಆಗಿಬೇಕು. ನಾವು ತಪ್ಪು
ಕೊಂಡು ಹೋಗಿ ನಮ್ಗೆ ಹೈದರಲ್ಲೇ ಹೋಗ್ತದೆ. ಒಂದು ಪೆಟ್ಟಿಗೆ ಒಂದ್ ಸಾವಿರ, ಒಂದು ಪೆಟ್ಟಿಗೆ ಒಂದ್ ಸಾವಿರ, ಒಂದ್ ಪೆಟ್ಟಿಗೆ ಒಂದ್ ಸಾವಿರ, ಒಂದ್ ಪೆಟ್ಟಿಗೆ ಒಂದ್ ಸಾವಿರ ಅಲ್ಲ ಅಭಿದಕ್ಕೆ ಅದಕ್ಕೆ ಎಷ್ಟು ಬೇಕಾದ್ರೂ ಕೊಡುವ ಅಲ್ಲ ಆಗಿ ಇಲ್ಲ ಬಿಟ್ಟು ಹೋಗಿದ್ದೆ. ತಲೆ ಹಾಕುವುದು ಬೇಡ, ನೂರಕ್ಕೆ ನೂರು ಹೌದು, ಅಲ್ಲಿ ಸಾಮ್ರಾಜ್ಯ ಬೇಡ. ಬಿದನೂರ ಮಣ್ಣನ್ನು ಮುಟ್ಟರು ಸಹ ಅಲ್ಲಿರುವಂತ ಕೋಟೆ ಜಟಕನು ಹಾವುಗಳು ಬಿಡುವುದಿಲ್ಲ ಅಂತ ಗೊತ್ತಾಯ್ತು. ನಮ್ಮ ಅವಸ್ಥೆಯ ಸಾಕ್ಷಿ, ಯಾರು ಹೋಗ್ತಾರೆ ನಿಧಿ ಕೈ ಹಾಕ್ಲಿಕ್ಕೆ, ಅವರ ಅವಸ್ಥೆ ಎಲ್ಲ ಹೀಗೆ ಆಗ್ತದೆ. ನಾವಲ್ಲಿ ನಮ್ಮ ಊರಿಗೆ ಹೀಗೆ ಹೋಗಿ ನಮ್ಮ ಹೆಂಡತಿಯನ್ನು ಪರಿಚಯ ಸಿಗುದಿಲ್ಲ, ಸಮಸ್ಯೆ ಅದೇ ಇದೆ. ಬಿದನೂರಿನ ಪಡಗಿಯು ಗರ್ಭಮಗೆ ಚಾರು ನಿಧಿಯ ಶೋಧಿಸಲು ಗುರುಳರಿಗಾಯಿತು ಮಾರಕ ರೋಗ. Thank you.